ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರ ಚರಣರಾಜ್ ಮಾತಾಡ್ತಾ ಇರೋದು. ಇವತ್ತು ನಮಗೆ ಸಿನಿಮಾ ಶೂಟಿಂಗಲ್ಲಿ ನಿಂತೋಗ್ಬಿಟ್ಟಿದೆ, ಮನೇಲಿದ್ದೀವಿ. ಆದರೂ ಇವತ್ತು ಒಂದು ನನ್ನ ಕೈಲಾದ ಒಂದು ಅಳಿಲು ಸೇವೆ ನಾನು ಮಾಡಿದ್ದೀನಿ ಪೊಲೀಸ್ನವ್ರಿಗೆ. ಒಂದು ಸುಮ್ಮನೆ ಸಾಫ್ಟ್ ಡ್ರಿಂಕ್ಸು ಬಿಸ್ಕೆಟ್ಲ ಕೊಟ್ಟಿದ್ದೀನಿ. ಇವತ್ತು ನೋಡಿ, ಈ ಕರೋನಾ ಅನ್ನೋ ಒಂದು MR ಓಡಿಸ್ಬೇಕಂದ್ರೆ ನಮ್ಮ ನಿಮ್ಮ ಕೈಲಿಲ್ಲ, ಅದೆಲ್ಲ ನಿಮ್ಮ ಕೈಲಿ ಇರೋದು. ಯಾಕಂದರೆ ಪೊಲೀಸ್ನವರಾಗಲಿ ಗೌರ್ಮೆಂಟ್ ಆಗಲಿ ಏನು ಮಾಡೋಕ್ಕಾಗಲ್ಲ. ನೀವು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೀವು ಒಂದೇ ಒಂದು ಮಾಡಬೇಕೆಂದರೆ ಮನೇಲಿರಿ, ಎಲ್ಲ ಆಚೆ ಹೋಗಬೇಡಿ, ಮನೇಲೇ ಇರಬೇಕು. ಗೌರ್ಮೆಂಟ್ನವ್ರಿಗೆ ಹಾಕಿರೋ ಒಂದು ಡೇಟ್ವರೆಗೂ ನೀವು ಮನೇಲಿರಿ. ನೋಡಿ, ಈಗಲೇ ಒಂದು 15-20 ದಿವಸದಲ್ಲಿ ಎಷ್ಟೋ ಕೇಸಲ್ಲಿ ಕಡಿಮೆ ಆಗಿದೆ, ಎಷ್ಟೋ ಜನ ಇವತ್ತು ನೆಮ್ಮದಿಯಾಗಿ ಬರ್ತಾ ಇದ್ದಾರೆ. ಪೊಲೀಸ್ನವರಾಗಲಿ, ಸಿವಿಲ್ ಡಿಫೆನ್ಸ್ನವರಾಗಲಿ, ಅಥವಾ ಎಲ್ಲ ಬಂದುಬಿಟ್ಟು ಯಾಕೆ ಕಷ್ಟಪಡ್ತಾರೆ ಗೊತ್ತಾ? ಗೌರ್ಮೆಂಟವ್ರು ಯಾಕೆ ಕಷ್ಟಪಡ್ತಾರೆ ಅಂದರೆ ನಿಮ್ಮ ಜೀವ ಉಳಿಸೋಕ್ಕೋಸ್ಕರ. ಅಲ್ಲಿ ಯಾರು ಸ್ವಾರ್ಥನೇ ಇಲ್ಲ. ನೋಡಿ, ನಾನು ನೋಡಿದಾಗ ಇವತ್ತು ನಾನು ಕೂಡ ಚಿಕ್ಕದೊಂದು ಏನೋ ಒಂದು ಸ್ವಲ್ಪ ಸಾಫ್ಟ್ ಡ್ರಿಂಕ್ಸ್ ಬಿಸ್ಕೆಟ್ ಕೊಡ್ತೀನಿ. ಆದರೆ ಇವತ್ತು ಸಿವಿಲ್ ಡಿಫೆನ್ಸ್ ಅವರು ಫುಡ್ ಕೊಡ್ತಾ ಇದ್ದಾರೆ. ಅವರೆಲ್ಲ ಬಿಟ್ಬಿಟ್ಟು, ಪಾಪ ಅವರ ಒಂದು ಪ್ರಾಣದ ಆಸೆಯನ್ನ ಬಿಟ್ಬಿಟ್ಟು ನಿಮಗೆಲ್ಲರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಅದರಿಂದ ದಯವಿಟ್ಟು ನೀವೆಲ್ಲ ಕೋಪರೇಟ್ ಮಾಡಿ. ಇವತ್ತು ತುಂಬ ಜನರಿಗೆ ಶ್ರೀಮಂತ ಬಡವ ಅನ್ನೋದಿಲ್ಲ, ಇವತ್ತು ಎಲ್ಲರೂ ಊಟಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ನನ್ನ ಒಂದು ಮಾತು ಕೇಳಿ. ಗೌರ್ಮೆಂಟ್ ಹೇಳಿರೋ ಪ್ರಕಾರ, ಪೊಲೀಸರು ಹೇಳಿರೋ ಪ್ರಕಾರ, ನೀವು ನಿಮ್ಮ ಪ್ರಾಣ ನಿಮ್ಮ ಕೈಯಿಂದ ಕಳ್ಕೋಬೇಡಿ, ಅದು ನಿಮ್ಮ ಕೈಲಿದೆ. ಏನೊಂದು 15 ಜನ ಮನೇಲಿದ್ದರೆ ಏನಾಗುತ್ತೆ? ಹೆಂಡತಿ ಮಕ್ಕಳಿದ್ದರೆ ಹೆಂಡತಿ ಮಕ್ಕಳ ಜೊತೆಯಲ್ಲಿ, ಅಕ್ಕ ತಂಗಿ ಇದ್ರೆ ಅವ್ರ ಜೊತೆ ಇರಿ, ಅಮ್ಮ ಇದ್ರೆ ಅಮ್ಮ ಅಪ್ಪನ ನೋಡ್ಕೊಳ್ಳಿ, ಅದು ಯಾರು ಇಲ್ವಾ ಅಂದ್ರೆ ಒಬ್ಬರೇ ಆರಾಮಾಗಿ ರೂಮಲ್ಲಿ ಮಲ್ಕೊಳ್ಳಿ. ನಿಮಗೇನು ಬೇಕೋ, ಎಷ್ಟು ದುಡ್ಡು, ಎಷ್ಟು ಏನಾಗುತ್ತೋ ತಂದುಬಿಟ್ಟು ಸ್ವಲ್ಪ ಅಪ್ಪ ತಂದು ಕೆಲಸ ತಂದು ತಿನ್ನಿ. ಒಂದು 2-3 ದಿನ ಉಪವಾಸ ಇದ್ದರೆ ಏನಾಗಲ್ಲ, ಯಾರೂ ಸಾಯಲ್ಲ. ಬಟ್ ಏನಂದರೆ, ಆ ಕಾಯಿಲೆ ಬಂದರೆ ಮಾತ್ರ ಯಾರು ಉಳಿಯಲ್ಲ ಅಂತ ಕೇಳ್ತಾ ಇದ್ದೀನಿ. ಬಟ್ ನೋಡಿ, ನಾನು ಎಲ್ಲ ಕಡೆ ಹೋದೆ. ಇವತ್ತು ನಾನು ಬೆಂಗಳೂರಲ್ಲಿರೋದ್ರಿಂದ ನನ್ನ ಸ್ನೇಹಿತರು ಚೇತನ್ ಅವರು ಎಲ್ಲ ಸೇರಿಕೊಂಡು ನಾನು ಇವತ್ತು ಒಂದು ಚಿಕ್ಕ ಸಹಾಯ ಮಾಡಬೇಕು ಅಂತ ಹೇಳಿದೆ. ಹಾಗೆ ಎಲ್ಲರೂ ನನಗೆ ಹೇಳಿದ್ರು, ಬೆಳೆ ಸರ್ ಹೋಗೋಣ ಅಂತ. ನೋಡಿ, ನಾನು ಇವತ್ತು ಸೆಲ್ಫ್ ಡಿಫೆನ್ಸ್ದೊಂದು ಸಿವಿಲ್ ಡಿಫೆನ್ಸ್ದೊಂದು ಬಟ್ಟೆ ಹಾಕ್ಕೊಂಡಿದ್ದೀನಿ. ಸೊ ಇವತ್ತು ಹೋಗ್ಬಿಟ್ಟು ನಾನೊಂದು ಸುಮಾರು ನನ್ನ ಕೈಲಾದಷ್ಟು ಜನಗಳಿಗೆ, ಪೊಲೀಸ್ನವ್ರಿಗೆ, ಆಮೇಲೆ ಜನಗಳಿಗೆಲ್ಲ ನಾನು ಸ್ವಲ್ಪ ಆದಷ್ಟು ನಾನು ಸಹಾಯ ಮಾಡಿ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ಜಾಗ್ರತೆಯಾಗಿರಲಿ, ಹುಷಾರಾಗಿರಿ. ನಿಮ್ಮ ಒಂದು ಪ್ರಾಣ ಉಳಿಸ್ಕೊಳ್ಳುತ್ತೆ, ನಿಮ್ಮ ಕೈಲಿರೋದು ನಾನು ಬೇರೆ ಯಾರ ಕೈಲೂ ಆಗಲ್ಲ. ಇವತ್ತು ನೀವು ಪ್ರಾಣ ಹೋದರೂ ನಿಮ್ಮ ದೇಹನ ಮುಟ್ಟಕ್ಕೂ ನಿಮ್ಮವ್ರು ಬಿಡಲ್ಲ ಅಂಥ ಒಂದು ಕೆಟ್ಟ MR ಇದು. ಇದನ್ನು ನನಗೆ ಕಾಪಾಡಿಕೊಳ್ಳಿ. ನೀವು ಮಾತ್ರ ಅಲ್ಲ, ನಿಮ್ಮ ಹೆಂಡತಿ ಮಕ್ಕಳನ್ನ ಕಾಪಾಡಿಕೊಳ್ಳಿ, ನಿಮ್ಮ ಫ್ಯಾಮಿಲಿ ಕಾಪಾಡಿಕೊಳ್ಳಿ. ನಿಮ್ಮಿಂದ ಕಷ್ಟಪಡ್ತಿರೋ ಪಾಪ ಪೊಲೀಸ್ನವರು ರಾತ್ರಿ ಆಗಲು, ಈ ಸಿವಿಲ್ ಡಿಫೆನ್ಸ್ನವರು ಪಾಪ ರಾತ್ರಿ ಆಗಲು ಅವ್ರ ಪ್ರಾಣನ ಆಸೆ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಾನು ಮತ್ತೆ ಹೇಳೋಕ್ಕೆ ಇಷ್ಟಪಡಲ್ಲ, ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅನ್ಸುತ್ತೆ. ದಯವಿಟ್ಟು ನಾನು ಹೇಳೋ ಮಾತಿಗೆ ಮರ್ಯಾದೆ ಕೊಡಿ, ಮನೇಲಿರಿ, ಏನೂ ಆಚೆ ಬರಬೇಡಿ, ಸುಮ್ಮನೆ ತೊಂದರೆ ಕೊಡಬೇಡಿ ಪೊಲೀಸ್ನವ್ರಿಗೆ. ಪಬ್ಲಿಕಲ್ಲಿ ಬಂದುಬಿಟ್ಟು ಗಲಾಟೆ ಮಾಡೋಕ್ಕೆ ಹೋಗ್ಬೇಡಿ. ಪ್ಲೀಸ್, ನಿಮ್ಮ ಪ್ರಾಣನ ಉಳಿಸ್ಕೊಳ್ಳಿ, ತುಂಬ ಬೆಲೆ ಇರೋಕ್ಕಾಗಲ್ಲ, ತುಂಬ ಬೆಲೆ ಇದೆ ನಿಮ್ಮ ಪ್ರಾಣಕ್ಕೆ. ನಾನು ಉಳಿಸ್ಕೊಳ್ಳಿ, ಕಲ್ತ್ಕೊಂಡು ನಮಸ್ಕಾರ. ಜೈ ಕರ್ನಾಟಕ.